Hello everyone, I am Santosh. Today we are going to discuss the next topics on digital fluency. Okay, the last class nalli now virus andre enu athwa malwares andre enu adralli yav type of malwares bartave anta nodidvi. Ivaga we are concerning about combating malwares. Combating andre malware viruddhavagi iruvanta athwa malware viruddhavagi horaduvanta ಸಾಫ್ಟ್ವೇರ್ಸ್ ಯಾವ್ದಿದೆ ಅಂತ ನಾವು ನೋಡಬೇಕು. ಅವಕ್ಕೇನಂತಾರೆ ಆಂಟಿ ವೈರಸ್ಸಸ್, ವೈರಸ್ಗಳನ್ನು ರಿಮೂವ್ ಮಾಡೋಕ್ಕೆ ಇರುವಂಥ ಸಾಫ್ಟ್ವೇರ್ಸ್, ದೇ ಆರ್ ಕಾಲ್ಡ್ ಆಂಟಿ ವೈರಸ್ಸಸ್. ಆಂಟಿ ವೈರಸ್ ಈಸ್ ಎ ಸಾಫ್ಟ್ವೇರ್, ಆಂಟಿ ವೈರಸ್ ಈಸ್ ಎ ಸಾಫ್ಟ್ವೇರ್ ವಿಚ್ ಈಸ್ ಆಲ್ಸೋ ನೋನ್ ಆಸ್ ಆಂಟಿ ಮಾಲ್ವೇರ್. ಇನಿಷಿಯಲಿ ಆಂಟಿ ವೈರಸ್ ಸಾಫ್ಟ್ವೇರ್ ವಾಸ್ ಡೆವಲಪ್ಡ್ to detect and remove virus. ಇದ್ರ ಕೆಲಸ ಏನು? Detect and remove the viruses. Okay? But ಈಗ ಆಂಟಿವೈರಸ್ಗಳು ಡಿಫ್ರೆಂಟ್ ಪ್ಯಾಕೇಜ್ ಅಲ್ಲಿ ನಮಗೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಪೇರೆಂಟಲ್ ಕಂಟ್ರೋಲ್ ಅಂತ ಬರುತ್ತೆ, ಅಥವಾ ಆಂಟಿವೈರಸ್ ಥ್ರೂನೇ ನಾವೇನು ಮಾಡ್ಬೋದು, ಡುಪ್ಲಿಕೇಟ್ ಫೈಲ್ಸನ್ನು ಡಿಲೀಟ್ ಮಾಡ್ಬೋದು. ಅದಷ್ಟೇ ಅಲ್ಲದೆ ಆಂಟಿವೈರಸ್ ವಿಲ್ ಸ್ಕ್ಯಾನ್ ಫಾರ್ ದ ವೈರಸ್ಸಸ್, ಇಫ್ ದೇರ್ ಆರ್ ವೈರಸ್ಸಸ್ ಇಟ್ ವಿಲ್ ಡಿಲೀಟ್. ಓಕೆ, ಇದು ವೈರಸ್ ಆಂಟಿವೈರಸ್ದು ಒಂದು ಇಂಪಾರ್ಟೆಂಟ್ ವರ್ಕ್. ಓಕೆ, ವಾಟ್ ಆರ್ ದಿ ಕಾಮನ್ ಆಂಟಿವೈರಸ್ಸಸ್? ಯಾವ ಮಾರ್ಕೆಟಲ್ಲಿರುವಂಥ ಕಾಮನ್ ಆಂಟಿವೈರಸ್ಗಳು ಯಾವ್ಯಾವ ಅಂದರೆ, ಫಾರ್ ಎಕ್ಸಾಂಪಲ್ ಮೆಕ್ಕೆಫೆ ಆಂಟಿವೈರಸ್, ದೆನ್ ಅವಸ್ಥಾ ಆಂಟಿವೈರಸ್, ದೆನ್ ಕ್ವಿಕ್ ಹೀಲ್, ವೆರಿ ಫೇಮಸ್ ಕ್ವಿಕ್ ಹೀಲ್ ಆಂಟಿವೈರಸ್, ದೆನ್ ಕ್ಯಾಸ್ಪರಸ್ಕೈ ಆಂಟಿವೈರಸ್, ಆ್ಯಂಡ್ ಎನ್ ಪಿ ಎ ವಿ ಮೀನ್ಸ್ ನೆಟ್ ಪ್ರೊಟೆಕ್ಟರ್, ಎ ವಿ ಜಿ ಆಂಟಿವೈರಸ್, ನಾರ್ಟನ್ ಆಂಟಿವೈರಸ್, ಅವೀರಾ ಆಂಟಿವೈರಸ್. ಓಕೆ, ಲೈಕ್ ದಿಸ್ ವಿ ಹ್ಯಾವ್ ಸೋ ಮೆನಿ ಆಂಟಿವೈರಸ್ಸಸ್ ದಟ್ ಕ್ಯಾನ್ ಡಿಟೆಕ್ಟ್ ಆ್ಯಂಡ್ ರಿಮೂವ್ ದ ವೈರಸ್ಸಸ್. ಓಕೆ, ಮಾಲ್ವೇರ್ಸ್ ವಿರುದ್ಧವಾಗಿ ಮಾಲ್ವೇರ್ಸನ್ನು ಡಿಲೀಟ್ ಮಾಡೋಕ್ಕಿರುವಂಥ ಅಥವಾ ಡಿಟೆಕ್ಟ್ ಮಾಡಿ ರಿಮೂವ್ ಮಾಡೋಕ್ಕಿರುವಂಥ ಸಾಫ್ಟ್ವೇರ್ಸ್ಗಳಿಗೆ ಏನಂತಾರೆ? ಆ್ಯಂಟಿವೈರಸ್ಸಸ್. ಓಕೆ, ಅರ್ಥ ಆಯ್ತಾ? Then we learn about HTTP and HTTPS. HTTP ಮತ್ತು HTTPS ಅಂದರೆ ಏನು ಅಂತ ನೋಡೋಣ. ವಾಟ್ ಈಸ್ HTTP? ಎಕ್ಸ್ಪಾನ್ಷನ್ ನಿಮಗೆ ಕೇಳ್ತಾರೆ. HTTP ಅಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಅದೇ HTTPS ಅಂದರೆ ಸೇಮ್, ಇಟ್ ಈಸ್ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಸೆಕ್ಯೂರ್ಡ್ ಆರ್ ಸೆಕ್ಯೂರ್ ಅಂತ ಹೇಳ್ತಾರೆ. ವಾಟ್ ಈಸ್ HTTP ಆ್ಯಂಡ್ HTTPS? ನೋಡಿ, ದೀಸ್ ಆರ್ ದಿ ಸೆಟ್ ಆಫ್ ರೂಲ್ಸ್ ದ್ಯಾಟ್ ಗವರ್ನ್ ಹೌ ದ ಡೇಟಾ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಓವರ್ ದ ಇಂಟರ್ನೆಟ್. ಇಂಟರ್ನೆಟ್ಟಲ್ಲಿ ಡೇಟಾ ಹೇಗೆ ಟ್ರಾನ್ಸ್ಮಿಟ್ ಆಗಬೇಕು, ಟ್ರಾನ್ಸ್ಫರ್ ಆಗಬೇಕು ಅಂತ ಇದ್ರ ಥ್ರೂ ಸಮ್ ರೂಲ್ಸನ್ನು ಫಾಲೋ ಮಾಡಿ ಅವು ಟ್ರಾನ್ಸ್ಫರ್ ಅಥವಾ ಟ್ರಾನ್ಸ್ಮಿಟ್ ಆಗುತ್ತೆ ಅಂತ ಹೇಳ್ತಾರೆ. ದೇ ಪ್ರೊವೈಡ್ ದ ರೂಲ್ಸ್ ಫಾರ್ ಬ್ರೌಸರ್ ಆ್ಯಂಡ್ ಸರ್ವರ್ ಟು ಕಮ್ಯುನಿಕೇಟ್. ಸರ್ವರ್ ಮತ್ತು ಬ್ರೌಸರ್ ಎರಡು ಕಮ್ಯುನಿಕೇಟ್ ಆಗಬೇಕಂದ್ರೆ ದೇರ್ ಆರ್ ಸಮ್ ರೂಲ್ಸ್ ನೀಡ್ ಟು ಬಿ ಫಾಲೋಡ್. ಆ ರೂಲ್ಸ್ಗಳಿಗೆ HTTP ಅಥವಾ HTTPS ಅಂತ ನಾವು ಕರಿತೀವಿ. ಓಕೆ, ಇಬ್ಬರ ನಡು ಕಮ್ಯುನಿಕೇಷನ್ ಆಗಬೇಕಂದ್ರೆ ದೇರ್ ಆರ್ ಸಮ್ ರೂಲ್ಸ್. ಫಾರ್ ಎಕ್ಸಾಂಪಲ್, ಇಂಟರ್ನೆಟ್ಟಲ್ಲಿ ನಾವೇನಾದರೂ ವ್ಯೂ ಮಾಡಬೇಕು, ಒಂದು ವೆಬ್ ಪೇಜ್ ಓಪನ್ ಮಾಡಬೇಕಂದ್ರೆ ದ್ಯಾಟ್ ಫಾಲೋಸ್ ಎ ರೂಲ್. ಆ ರೂಲ್ಸ್ಗೆ ಏನಂತಾರೆ? ಪ್ರೋಟೋಕಾಲ್ ಅಂತ ಕರೀತಾರೆ. ದ್ಯಾಟ್ ವಿಲ್ ಓಪನ್ ದ ಹೈಪರ್ ಟೆಕ್ಸ್ಟ್
that is called HTTPS and HTTP ಅಂತ ನಾವು ಹೇಳ್ತೀವಿ. ಓಕೆ, ಹಾಗಿದ್ರೆ ವಾಟ್ ಈಸ್ ದ ಡಿಫರೆನ್ಸ್? HTTP is not so secured. HTTP ಅಷ್ಟು ಸೆಕ್ಯೂರ್ಡ್ ಅಲ್ಲ, ಬಿಕಾಸ್ HTTPನಲ್ಲಿ ಎನ್ಕ್ರಿಪ್ಷನ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಒಂದು ವೆಬ್ ಪೇಜದ ಎನ್ಕ್ರಿಪ್ಷನ್ ಆಗೋದಿಲ್ಲ ಅಂತ ಹೇಳ್ತಾರೆ. ಬಟ್ HTTPS ಈಸ್ ಹೈಲಿ ಸೆಕ್ಯೂರ್ಡ್ ಪ್ರೋಟೋಕಾಲ್. HTTP sends information over the internet as it is. Information ಅನ್ನು ಹೇಗಿದೆಯೋ ಹಾಗೆ ಸೆಂಡ್ ಮಾಡುತ್ತೆ. ಇಟ್ ವಿಲ್ ನಾಟ್ ಎನ್ಕ್ರಿಪ್ಟ್ ದ ಡೇಟಾ. ಬಟ್ HTTPS ವಿಲ್ ಎನ್ಕ್ರಿಪ್ಟ್ ದ ಡೇಟಾ ಬಿಫೋರ್ ಟ್ರಾನ್ಸ್ಮಿಷನ್. ಡೇಟಾ ಟ್ರಾನ್ಸ್ಮಿಟ್ ಆಗೋಕ್ಕಿಂತ ಮೊದಲೇ HTTPS ವಿಲ್ ಎನ್ಕ್ರಿಪ್ಟ್ ದ ಡೇಟಾ. ಎನ್ಕ್ರಿಪ್ಟ್ ಅಂದರೆ ಅದನ್ನು ಸ್ಕ್ರ್ಯಾಂಬಲ್ ಮಾಡೋದು, ಅಥವಾ ಅದು ಯಾವ ಡೇಟಾ ಅಂತ ಗೊತ್ತಾಗದೆ ಇರೋ ಥರ ಮಾಡೋದು. ದಟ್ ಈಸ್ ವಾಟ್, ದಟ್ಸ್ ವೈ ಇಟ್ ಈಸ್ ಸೆಕ್ಯೂರ್ಡ್. ಓಕೆ, ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಡೂಯಿಂಗ್ ಎನಿ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್, ನಾವು ಯಾವಾಗಾದರೂ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ವಿ ಅಂದರೆ ಆ ಟ್ರಾನ್ಸಾಕ್ಷನ್ ಭಾಳ ಸೆಕ್ಯೂರ್ ಆಗಿ ಆಗಬೇಕಾಗತ್ತೆ. ಆವಾಗ ನಮ್ಮ ಡೊಮೇನ್ ಏನಿರಬೇಕು? HTTPS ಇರಬೇಕು. ಫಾರ್ ಎಕ್ಸಾಂಪಲ್, ನೀವು ಎನಿ ಬ್ಯಾಂಕಿಂಗ್ ವೆಬ್ಸೈಟ್ ತಗೊಳ್ಳಿ, ಅಲ್ಲೆಲ್ಲ ಏನಿರುತ್ತೆ? HTTPS ಅಂತಲೇ ಅದು ಸ್ಟಾರ್ಟ್ ಆಗಿರುತ್ತೆ ಪ್ರೋಟೋಕಾಲ್. ಜಸ್ಟ್ ಇಫ್ ಯು ಅಬ್ಸರ್ವ್, ಅದು ಬರೀ HTTPS ಅಂತ ಇದ್ದರೆ ಅಷ್ಟು ಸೆಕ್ಯೂರ್ಡ್ ವೆಬ್ಸೈಟ್ ಅಲ್ಲ. HTTPS ಅಂತ ಇದ್ದರೆ ಅದು ಹೈಲಿ ಸೆಕ್ಯೂರ್ಡ್ ವೆಬ್ಸೈಟ್. ಓಕೆ, ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್, HTTPS ಇಸ್ ದೇರ್ ಇನ್ SBI.co.in ಅಥವಾ ಕೆನರಾ ಬ್ಯಾಂಕ್ ಅಥವಾ ಆಲ್ಮೋಸ್ಟ್ ಆಲ್ ಬ್ಯಾಂಕ್ ವೆಬ್ಸೈಟ್ಗಳು HTTPS ಡೊಮೇನನ್ನೇ ಯೂಸ್ ಮಾಡ್ತವೆ. ಎಲ್ಲಿ ಡೇಟಾ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೋ ಅಲ್ಲಿ ಅಂಥ ವೆಬ್ಸೈಟ್ಗಳಲ್ಲಿ HTTPS ಅನ್ನೋ ಡೊಮೇನನ್ನು ಅವರು ಯೂಸ್ ಮಾಡಿರ್ತಾರೆ. ಓಕೆ, ಅರ್ಥ ಆಯ್ತಾ? ಇವೆರಡರಲ್ಲಿ ಎಕ್ಸ್ಪಾನ್ಷನ್ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ದೆನ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಿ ಆರ್ ಗೋಯಿಂಗ್ ಟು ಲರ್ನ್ ಇಸ್ ಫೈರ್ ವಾಲ್ಸ್. ನೆಟ್ವರ್ಕಿಂಗ್ನಲ್ಲಿ ಫೈರ್ ವಾಲ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಕಂಪ್ಯೂಟರ್. ಫೈರ್ ವಾಲ್ ಕ್ಯಾನ್ ಬಿ ಹಾರ್ಡ್ವೇರ್ ಆಸ್ ವೆಲ್ ಆಸ್ ಸಾಫ್ಟ್ವೇರ್. ಎ ಫೈರ್ ವಾಲ್ ಈಸ್ ಎ ಕಂಪ್ಯೂಟರ್ ನೆಟ್ವರ್ಕ್ ಸೆಕ್ಯೂರಿಟಿ ಸಿಸ್ಟಮ್. ಇಟ್ ಈಸ್ ಎ ಕಂಪ್ಯೂಟರ್ ನೆಟ್ವರ್ಕ್ ಸೆಕ್ಯೂರಿಟಿ ಸಿಸ್ಟಮ್ ಆ್ಯಂಡ್ ಇಟ್ ಕ್ಯಾನ್ ಬಿ ಹಾರ್ಡ್ವೇರ್ ಆಸ್ ವೆಲ್ ಆಸ್ ಸಾಫ್ಟ್ವೇರ್. ದಟ್ ರಿಸ್ಟ್ರಿಕ್ಟ್ಸ್ ಇಂಟರ್ನೆಟ್ ಟ್ರಾಫಿಕ್. into or out of or within a network, within a network andre idu one kind of network security system. hangidre yav network athwa yav traffic nan computer ge ಎಂಟ್ರಿ ಆಗಬೇಕು, ಯಾವುದು ಆಗಬಾರ್ದು ಅನ್ನೋದು ಡಿಸೈಡ್ ಮಾಡೋದು ಫೈರ್ ವಾಲ್. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ವೆಬ್ಸೈಟನ್ನು ಓಪನ್ ಮಾಡ್ತಾ ಇದ್ದೀರಿ, ವಿಚ್ ಈಸ್ ನಾಟ್ ಲೀಗಲ್ ವೆಬ್ಸೈಟ್, ಅದು ಸೆಕ್ಯೂರ್ಡ್ ವೆಬ್ಸೈಟ್ ಅಲ್ಲ. ಆವಾಗ ನೀವು ಅದನ್ನ ಓಪನ್ ಮಾಡೋಕ್ಕೆ ಟ್ರೈ ಮಾಡಿದರೆ ಫೈರ್ ವಾಲ್ ವಿಲ್ ಶೋ ಯು ಒನ್ ವಾರ್ನಿಂಗ್, ದಿಸ್ ಮೈಟ್ ಹಾರ್ಮ್ ಯುವರ್ ಸಿಸ್ಟಮ್ ಅಂತ ವಾರ್ನಿಂಗ್ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್, ಇಟ್ ಆಲ್ಸೋ ಆಕ್ಟ್ಸ್ ಆಸ್ ಸಮ್ ಕೈಂಡ್ ಲೆವೆಲ್ ಆಫ್ ಆ್ಯಂಟಿವೈರಸ್. ಅಥವಾ ನೀವು ನಿಮ್ಮ ಕಂಪ್ಯೂಟರ್ನ ಇನ್ನೊಂದು ಕಂಪ್ಯೂಟರ್ಗೆ ಕನೆಕ್ಟ್ ಮಾಡುವಾಗ ಇಟ್ ವಿಲ್ ನಾಟ್ ಅಲೋ ಯು ಟು ಕನೆಕ್ಟ್ ಡೈರೆಕ್ಟ್ಲಿ. ಫಸ್ಟ್ ಟ್ರಸ್ಟ್ ಮಾಡಿಕೊಂಡು ಕನೆಕ್ಟ್ ಮಾಡಬೇಕಾಗುತ್ತೆ. ಡೈರೆಕ್ಟಾಗಿ ನಾವು ಕನೆಕ್ಟ್ ಮಾಡೋಕ್ಕೆ ಹೋದರೆ ಫೈರ್ ವಾಲ್ ವಿಲ್ ಶೋ ಯು ಸಮ್ ವಾರ್ನಿಂಗ್ಸ್. ಓಕೆ, ದ ಸಾಫ್ಟ್ ಇಟ್ ಈಸ್ ಎ ಸಾಫ್ಟ್ವೇರ್ ಆರ್ ಹಾರ್ಡ್ವೇರ್ or hardware software unit which can block the data, unwanted data athwa non secured illegal data na block madutte.
ಫಾರ್ ಎಕ್ಸಾಂಪಲ್ ನಾವು ಏನು ಮಾಡ್ತೀವಿ, ಇಂಟರ್ನೆಟ್ಟಿಂದ ನ್ಯೂ ಮೂವೀಸನ್ನು ಡೌನ್ಲೋಡ್ ಮಾಡ್ತಾ ಇರ್ತೀವಿ. ದೇ ಆರ್ ವೆರಿ ಹಾರ್ಮ್ಫುಲ್ ಸಾಫ್ಟ್ವೇರ್ಸ್, ದೇ ಆರ್ ವೆರಿ ಹಾರ್ಮ್ಫುಲ್ ಡೇಟಾ, ಬಿಕಾಸ್ ಅವು ಲೀಗಲ್ಲಾಗಿ ಇರೋದಿಲ್ಲ. ಅಂಥ ಡೇಟಾನ ನಾನು ಕ್ಯಾಪ್ಚರ್ ಮಾಡುವಾಗ ದಿಸ್ ಫೈರ್ ವಾಲ್ ವಿಲ್ ನಾಟ್ ಅಲೋ ಅಸ್ ಟು ಡೌನ್ಲೋಡ್, ಅಥವಾ ಯಾವುದೋ ಒಂದು ಅಪ್ಲಿಕೇಶನನ್ನು ಸಾಫ್ಟ್ವೇರನ್ನು ಡೌನ್ಲೋಡ್ ಮಾಡ್ತಾ ಇರ್ತೀವಿ, ಅದು ಎರರ್ ಇದ್ದರೆ, ಅದರಲ್ಲಿ ಏನಾದರೂ ವೈರಸ್ ಇದೆ ಅಂತ ಅಥವಾ ಆ ಟ್ರಾಫಿಕ್ಕಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದರೆ ಫೈರ್ ವಾಲ್ ವಿಲ್ ಡಿಟೆಕ್ಟ್ ಇಟ್ ಆ್ಯಂಡ್ ಇಟ್ ಶೋಸ್ ದ ಎರರ್. ಓಕೆ, ಇಟ್ ಈಸ್ ಟಿಪಿಕಲಿ ಇಂಟೆಂಡೆಡ್ ಟು ಹೆಲ್ಪ್ ಪ್ರಿವೆಂಟ್ ಮ್ಯಾಲಿಷಿಯಸ್ ಆ್ಯಕ್ಟಿವಿಟಿ ಆ್ಯಂಡ್ ಟು ಪ್ರಿವೆಂಟ್ ಎನಿ ಒನ್ ಇನ್ಸೈಡ್ ಆರ್ ಔಟ್ಸೈಡ್ ಎ ನೆಟ್ವರ್ಕ್ ಫ್ರಾಮ್ ಎಂಗೇಜಿಂಗ್ ಇನ್ ಆನ್ ಅನ್ಅಥರೈಸ್ಡ್ ವೆಬ್ ಆ್ಯಕ್ಟಿವಿಟಿ. ಅಂದರೆ ಯಾರಿಗೂ ರೈಟ್ಸ್ ಇರೋಂಗಿಲ್ಲ, ನನ್ನ ಸಿಸ್ಟಮ್ಗೆ ಎಂಟ್ರಿ ಆಗುವಂಥ ರೈಟ್ಸ್ ಯಾರಿಗೂ ಇರೋದಿಲ್ಲ. ಆ ಥರ ಏನಾದರೂ ಇಲ್ಲೀಗಲ್ಲಾಗಿ ಯಾರಾದರೂ ಎಂಟರ್ ಮಾಡೋಕ್ಕೆ ಟ್ರೈ ಮಾಡಿದರೆ ಅವಾಗ ಫೈರ್ ವಾಲ್ ವಿಲ್ ಡಿಟೆಕ್ಟ್ ಆ್ಯಂಡ್ ಇಟ್ ವಿಲ್ ಸ್ಟಾಪ್ ಅನ್ಅಥರೈಸ್ಡ್ ಎಕ್ಸೆಸ್. ಓಕೆ, ದಿಸ್ ಇಸ್ ವಾಟ್ ಫೈರ್ ವಾಲ್ ಈಸ್. ಫೈರ್ ವಾಲ್ ಅಂದರೆ ಇಟ್ ಒನ್ ಕೈಂಡ್ ಆಫ್ ನೆಟ್ವರ್ಕ್ ಸೆಕ್ಯೂರಿಟಿ ಸಿಸ್ಟಮ್. ಓಕೆ, ಲೆಟ್ ಅಸ್ ಸಿ ಅಬೌಟ್ ಕುಕ್ಕೀಸ್. ವಾಟ್ ಆರ್ ಕುಕ್ಕೀಸ್? ಸಿ, ಕುಕ್ಕಿ ಈಸ್ ಎ ಸ್ಮಾಲ್ ಪೀಸ್ ಆಫ್ ಡೇಟಾ, ಪೀಸ್ ಆಫ್ ಡೇಟಾ ಫ್ರಾಮ್ ಎ ವೆಬ್ಸೈಟ್, ಫ್ರಾಮ್ ಎ ವೆಬ್ಸೈಟ್ ದಟ್ ಈಸ್ ಸ್ಟೋರ್ಡ್ ವಿದಿನ್ ಎ ವೆಬ್ ಬ್ರೌಸರ್, ಎ ವೆಬ್ ಬ್ರೌಸರ್ ದಟ್ ದ ವೆಬ್ಸೈಟ್ ಕ್ಯಾನ್ ರಿಟ್ರೈವ್, ದಟ್ ದ ವೆಬ್ಸೈಟ್ ಕ್ಯಾನ್ ಎಕ್ಸೆಸ್ ಅಥವಾ ರಿಟ್ರೀವ್ ಅಟ್ ಎ ಲೇಟರ್ ಟೈಮ್ ಟೈಮ್. ಸಿ, ಕುಕ್ಕಿ ಅನ್ನೋದು ಒಂದು ಪೀಸ್ ಆಫ್ ಡೇಟಾ, ವೆಬ್ಸೈಟಲ್ಲಿರೋ ಒಂದು ಪೀಸ್ ಆಫ್ ಡೇಟಾ. ಅದು ಎಲ್ಲಿ ಸ್ಟೋರ್ ಆಗಿರುತ್ತೆ? ನಮ್ಮ ವೆಬ್ ಬ್ರೌಸರ್ನಲ್ಲಿ ಸ್ಟೋರ್ ಆಗಿರುತ್ತೆ. ಯಾಕೆ ಸ್ಟೋರ್ ಆಗಿರುತ್ತೆ ಅಂದರೆ ನೆಕ್ಸ್ಟ್ ಟೈಮ್ ಅದನ್ನ ನಾವು ವೆಬ್ಸೈಟ್ ಓಪನ್ ಮಾಡಿದಾಗ ಇಮಿಡಿಯೇಟ್ಲಿ ಅದು ಮತ್ತೆ ನಮಗೆ ವಾಪಸ್ ಸಿಗಬೇಕು. ಫಾರ್ ಎಕ್ಸಾಂಪಲ್, ವೆರಿ ಕಾಮನ್ ಎಕ್ಸಾಂಪಲ್ ಇಸ್, ನೀವು ಒಂದು ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ವೆಬ್ಸೈಟ್ ಓಪನ್ ಮಾಡಿದ್ದೀರಿ ಅಂತ ತಿಳ್ಕೊಳ್ಳಿ. ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ನೀವೇನು ಮಾಡಿರ್ತೀರಿ, ಒಂದು ಯಾವುದೋ ಪ್ರಾಡಕ್ಟನ್ನು ಕಾರ್ಟಲ್ಲಿ ಹಾಕಿಟ್ಟಿರ್ತೀರಿ. ಯಾವುದೋ ಒಂದು ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡಿ ಕಾರ್ಟಲ್ಲಿ ಹಾಕಿಟ್ಟಿರ್ತೀರಿ. ಆಮೇಲೆ ನೀವು ವೆಬ್ಸೈಟ್ ಕ್ಲೋಸ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನೀವು ಮತ್ತೆ ವೆಬ್ಸೈಟನ್ನು ಓಪನ್ ಮಾಡಿದರೆ ಆ ಪ್ರಾಡಕ್ಟ್ ಕಾರ್ಟಲ್ಲೇ ಇರೋದು ನಿಮಗೆ ಕಾಣಿಸುತ್ತೆ. ಅದು ಏನು? ಕುಕ್ಕಿ. ಮೀನ್ಸ್ ಅದೊಂದು ಸ್ಮಾಲ್ ಪೀಸ್ ಆಫ್ ಡೇಟಾ ಫ್ರಾಮ್ ದ ವೆಬ್ಸೈಟ್. ಅದು ಎಲ್ಲಿ ಸ್ಟೋರ್ ಇರುತ್ತೆ? ನಮ್ಮ ವೆಬ್ ಬ್ರೌಸರಲ್ಲಿ ಸ್ಟೋರ್ ಇರುತ್ತೆ. ಇದರಿಂದ ಏನು ಯೂಸ್ ಆಗುತ್ತೆ ಅಂದರೆ, ಯೂಸರ್ಗೆ ಮತ್ತೊಮ್ಮೆ ನಾನು ಅದನ್ನ ಓಪನ್ ಮಾಡೋದು ಅವಶ್ಯಕತೆ ಇಲ್ಲ. ಆಲ್ರೆಡಿ ಕಾರ್ಟಲ್ಲಿ ಇರೋದೇ ಪ್ರಾಡಕ್ಟನ್ನು ನಾನು ಈಸಿಯಾಗಿ ಎಕ್ಸೆಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಮತ್ತಿನ್ನೊಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ಆಲ್ರೆಡಿ ನೀವು ಯಾವುದೋ ಒಂದು ವೆಬ್ಸೈಟಲ್ಲಿ ಲಾಗಿನ್ ಆಗಿರ್ತೀರಿ. ಲಾಗಿನ್ ಆದಾಗ ನೀವು ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕಿರ್ತೀರಿ. ಒಂದ್ಸರಿ ನೀವು ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿದರೆ ಅದನ್ನ ನೀವು ವೆಬ್ ಬ್ರೌಸರ್ನಲ್ಲಿ ಸ್ಟೋರ್ ಮಾಡಿಡ್ಬೋದು. ನೆಕ್ಸ್ಟ್ ಟೈಮ್ ಅದೇ ವೆಬ್ಸೈಟ್ ಓಪನ್ ಮಾಡಿದಾಗ ಆಟೋಮೆಟಿಕಲಿ ಅದು ಯೂಸರ್ ನೇಮ್ ತಂತಾನೆ ಅಲ್ಲಿ ಸೆಲೆಕ್ಟ್ ಆಗುತ್ತೆ, ತಂತಾನೆ ಪಾಸ್ವರ್ಡ್ ಕೂಡ ಸೆಲೆಕ್ಟ್ ಆಗೋ ಹಾಗೆ ಮಾಡ್ಬೋದು. ನೀವು ಮತ್ತೊಮ್ಮೆ ಟೈಪ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದೆಲ್ಲ ಎಲ್ಲಿ ಸ್ಟೋರ್ ಆಗಿರುತ್ತೆ? ನಮ್ಮ ವೆಬ್ ಬ್ರೌಸರಲ್ಲಿ ಸ್ಟೋರ್ ಆಗಿರುತ್ತೆ. ಆ ಸ್ಮಾಲ್ ಪೀಸ್ ಆಫ್ ಡೇಟಾಗೆ ನಾವೇನಂತ ಕರಿತೀವಿ? ಕುಕ್ಕೀಸ್ ಅಂತ ಕರಿತೀವಿ. ಕುಕ್ಕೀಸ್ ಆರ್ ಯೂಸ್ ಟು ಟೆಲ್ ದ ಸರ್ವರ್ ದ್ಯಾಟ್ ಯೂಸರ್ ಹ್ಯಾವ್ ರಿಟರ್ನ್ ಟು ಎ ಪರ್ಟಿಕ್ಯುಲರ್ ವೆಬ್ಸೈಟ್. ಆಲ್ರೆಡಿ ಓಪನ್ ಮಾಡಿದ ವೆಬ್ಸೈಟನ್ನು ಮತ್ತೊಮ್ಮೆ ಓಪನ್ ಮಾಡಿ ಯೂಸ್ ಮಾಡುವಾಗ ಆಲ್ರೆಡಿ ಏನು ನೆಸೆಸರಿ ಇನ್ಫಾರ್ಮೇಷನ್ ಇರುತ್ತೆ ಅದು ಮತ್ತೆ ನಾವು ಅದನ್ನ ಯೂಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಎಕ್ಸಾಂಪಲ್ ಕೂಡ ಮತ್ತೊಮ್ಮೆ ನಾನು ಬರೀತೀನಿ ಇಲ್ಲಿ. ಶಾಪಿಂಗ್ ಕಾರ್ಟ್ ಕಂಟೆಂಟ್ಸ್,
ಯಾವುದು ವೆಬ್ಸೈಟಲ್ಲಿ ಶಾಪಿಂಗ್ ಕಾರ್ಟಲ್ಲಿ ಹಾಕಿಟ್ಟಿರ್ತೀರ ಆ ಕಂಟೆಂಟ್ಸ್ ಎಲ್ಲ ಏನು ಕುಕ್ಕಿ ಕಂಟೆಂಟ್ ಅಂತ ನಾವು ಕರಿತೀವಿ. ಅಥವಾ ಲಾಗಿನ್ ರಿಜಿಸ್ಟ್ರೇಷನ್ ಲಾಗಿನ್ ಕ್ರೆಡೆನ್ಷಿಯಲ್ಸ್, ಕ್ರೆಡೆನ್ಷಿಯಲ್ಸ್ ಅಂದರೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ಸ್. ಓಕೆ, ಇವೆಲ್ಲ ಏನು ಕುಕ್ಕೀಸ್ ಅಂತ ನಾವು ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ವೆನ್ ಅಗೇನ್ ಇಫ್ ಎ ಯೂಸರ್ ರೀವಿಸಿಟ್ಸ್ ದ ವೆಬ್ಸೈಟ್, ಮತ್ತೊಮ್ಮೆ ಯೂಸರು ವೆಬ್ಸೈಟನ್ನು ಇನ್ನೊಂದು ಸಾರಿ ಓಪನ್ ಮಾಡಿದರೆ ಮತ್ತೆ ಅವಾಗ ಪ್ರಾಡಕ್ಟನ್ನು ಕಾರ್ಟಲ್ಲಿ ಹಾಕುವ ಅವಶ್ಯಕತೆನೇ ಇಲ್ಲ, ಆಲ್ರೆಡಿ ಅದು ಕಾರ್ಟಲ್ಲಿ ಇರುತ್ತೆ, ಅದನ್ನ ನಾವು ಯೂಸ್ ಮಾಡ್ಕೋಬೋದು. ಅಥವಾ ಮತ್ತೊಮ್ಮೆ ನೀವು ಲಾಗಿನ್ ಯೂಸರ್ ನೇಮ್ ಪಾಸ್ವರ್ಡ್ ಹಾಕೋ ಅವಶ್ಯಕತೆ ಇಲ್ಲ, ಅದು ಡೈರೆಕ್ಟಾಗಿ ವೆಬ್ ಬ್ರೌಸರಿಂದನೇ ನಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿಬಿಡುತ್ತೆ. ಓಕೆ, ಗೊತ್ತಾಯ್ತಾ? ದಿಸ್ ಈಸ್ ಅಬೌಟ್ ಕುಕ್ಕೀಸ್. ಲೆಟ್ ಅಸ್ ಸಿ ಸಮ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ದ ಥಿಂಗ್ಸ್ ಇನ್ ದ ನೆಕ್ಸ್ಟ್ ವೀಡಿಯೋ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಮೆಂಟ್. ಥ್ಯಾಂಕ್ ಯು.